ಸರ್ ಎಸ್ ಮಿಸ್ಟರ್ ಭಕ್ತವತ್ಸಲ ಫೋನ್ ಮಾಡಿದ್ರು ಸರ್ ಓ ಫಂಕ್ಷನ್ ವಿಚಾರ ಮರ್ತೆ ಹೋಗಿದ್ದೆ ಆಡಿಟರ್ಸ್ ಬೇರೆ ಇದ್ದಾರೆ ಡೂ ಒನ್ ಥಿಂಗ್ ಎಸ್ ಸರ್ ಮನೆಗೆ ಫೋನ್ ಮಾಡಿ ಸಾಯಂಕಾಲ 6 ಗಂಟೆಗೆ ಸರಿಯಾಗಿ ರೆಡಿ ಆಗಿರಬೇಕು ಫಂಕ್ಷನ್ಗೆ ಹೋಗಬೇಕು ಅಂತ ಅನುಪೂರ್ಣ ಹೇಳಿಬಿಡು ಓಕೆ ಹಲೋ ಅನುಪೂರ್ಣಮ್ಮನವರಾ ಇವತ್ತು ಸಾಯಂಕಾಲ ಫಂಕ್ಷನ್ಗೆ ಹೋಗಬೇಕಂತೆ ರೆಡಿ ಆಗಿರಬೇಕಂತೆ ಆಯ್ತಮ್ಮ ಅವ್ರು ಬರದ್ರೊಳಗೆ ನಾವೆಲ್ಲ ರೆಡಿ ಆಗಿರ್ತೀವಿ ಹ್ಮ್ ಮಕ್ಕಳನ್ನ ರೆಡಿ ಮಾಡಿ ಇರ್ತೀನಿ ನಮಸ್ಕಾರ ನಮ್ಮನ್ನು ಫಂಕ್ಷನ್ಗೆ ಕರ್ಕೊಂಡು ಹೋಗ್ತೀರಾ ಮಮ್ಮಿ ಹಾ ಸರಸ್ವತಿ ಸರಸ್ವತಿ ಏನಕ್ಕ ಇವ್ರ ಡ್ಯಾಡಿ ಬರದ್ರೊಳಗಾಗಿ ನಾವೆಲ್ಲ ರೆಡಿ ಆಗಿರಬೇಕಂತೆ ಅನಾಥಾಶ್ರಮದ ಮಕ್ಕಳಿಗೆ ಬಟ್ಟೆ ತಂದಿದ್ದಾರೆ ನೋಡು ಅದನ್ನೆಲ್ಲ ತೆಗೆದಿರ್ತೀನಿ ಅಷ್ಟರೊಳಗೆ ಈ ಮಕ್ಕಳಿಗೆ ತಲೆ ಬಾಚ್ಬಿಟ್ಟು ಬಟ್ಟೆ ಹಾಕ್ಬಿಡಮ್ಮ ಆಗ್ಲಕ್ಕ ಲಕ್ಷ್ಮಿ ರಾಜು ಬನ್ನಿ ಅನಾಥಾಶ್ರಮ ಹೆಣ್ಮಕ್ಳು ತನಿ ಬಟ್ಟೆ ತಗೋದಿಲ್ಲಮ್ಮ ಸ್ಟೋರೂಮ್ ಕಬೋರ್ಡ್ ನಲ್ಲಿ ಬೇಕಾ ಅನುಪೂರ್ಣ ನೀವು ಬಂದ್ಬಿಟ್ರಲ್ಲ ಹಾಗೆ ಮಾತಾಡ್ತಾ ನಿಂತಿದ್ಯಾ ಫಂಕ್ಷನ್ ಲೇಟ್ ಆಯ್ತು ಅಂತ ಹೇಳ್ತಾ ಹೋಗೋ ಬ್ರೇಕ್ ಮಾಡ್ಕೊಂಡು ಬಾ ಐದು ಸರಿ ಏನಮ್ಮ ಇನ್ನು ಹಾಗೆ ಇದೆಯಲ್ಲ ಹೋಗಿ ಡ್ರೆಸ್ ಮಾಡ್ಕೊಂಡು ಬಾ ಛೆ 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 ಈ ಹೆಂಗಸರಿಗೆ ಅರ್ಜೆನ್ಸಿನೇ ಗೊತ್ತಾಗಲ್ಲ ಏ ಅನುಪೂರ್ಣ ಮಾಡಿದೆ ಕೂತ್ಕೊಂಡು ಬಿಡ ಬೇಗ ಬಾ ಫಂಕ್ಷನ್ ಲೇಟ್ ಆಯ್ತು ಅಂದ್ರೆ ಎಲ್ಲ ಹಡ್ಕೊಂಡಿದ್ದೀಯಲ್ಲ ನೆಕ್ಲೇಸ್ ಕಾಣಿಸ್ತಿಲ್ಲ ರೀ ಮನೆ ಇಟ್ಟಿದ್ದಲ್ಲ ಹೋಗುತ್ತೆ ಅಲ್ಲೇ ಎಲ್ಲ ಇರ್ಬೇಕು ನೋಡು ಸರಸ್ವತಿ 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 ಏನಕ್ಕ ಬೀರಲ್ಲಿ ಇದ್ದ ನೆಕ್ಲೇಸ್ ನೋಡಿದ್ಯಮ್ಮ ಇಲ್ಲಕ್ಕ ಕಾಂತ ನೀ ನೋಡಿದ್ಯಮ್ಮ ಹಾ ನೋಡಿದೆ ನಾನೇ ಕದ್ದುಕೊಂಡಿದ್ದು ಯಾಕಮ್ಮ ಹಾಗೆ ಹೇಳ್ತೀಯ ನೀನ್ ಕದ್ದ್ಯಾ ಅಂತ ಕೇಳಲಿಲ್ಲ ನೋಡಿದ್ಯಾ ಅಂತ ಕೇಳಿದೆ ಅಷ್ಟೇ ಮತ್ತೆ ಈ ಮನೆಗೆ ಬಂದಿಷ್ಟು ದಿನ ಆಯ್ತಲ್ಲ ಒಂದ ದಿನ ಅದು ನಿಮ್ಮ ರೂಮಿಗೆ ಕಾಲಿಟ್ಟಿದಿನ ನೀವು ಬೀರುನಲ್ಲಿ ನೆಕ್ಲೇಸ್ ಇಟ್ಟಿದಿರೋ ಇಲ್ಲ ನಿಮ್ಮ ಕುತ್ತಿಗೆನೆ ಮುರಿದಿಟ್ಟಿದಿರೋ ನನಗೇನ್ ಗೊತ್ತು ಒಂದು ಮಾತಿಗೆ ಎಷ್ಟು ಮಾತಾಡ್ತೀಯಾ ಕಾಂತ ಹೌದು ನಾನು ಹಾಗೇನೆ ನೋಡಿ ನಾನೇನು ಅನಾಥಾಶ್ರಮದಿಂದ ಬಂದೋಳಲ್ಲ ತಬ್ಲಿನು ಅಲ್ಲ ಗತಿ ಇಲ್ದೋಳು ಅಲ್ಲ ಬೆಳ್ಳಿ ಬಂಗಾರ ನಾವು ಕಂಡಿದೀವಿ ನೀವು ಆಗಲ್ಪ ಶ್ರೀಮಂತರೇ ಇರಬಹುದು ಅದಕ್ಕೋಸ್ಕರ ಬೇರೆವರ ವಿಷಯ ಎತ್ತಡ ಅವಶ್ಯಕತೆ ಇಲ್ಲ ಹಾಗಿದ್ ಮೇಲೆ ನನ್ನನ್ನ ಯಾಕೆ ಕೇಳಬೇಕು ಕಾಣದೇ ಇರೋ ನೆಕ್ಲೇಸ್ ನೋಡಿದ್ಯಾ ಅಂತ ಕೇಳಿದ್ರೆ ನಾನೇ ಕದ್ದೆ ಅಂತ ತಾನೇ ಅರ್ಥ ಬನ್ನಿ ನನ್ನ ರೂಮ್ ಚೆಕ್ ಮಾಡ್ಕೊಳ್ಳಿ ಏನಮ್ಮ ಇದೆಲ್ಲ ಅಸಹ್ಯ ಹಾ ನಾವು ಮರ್ಯಾದಸ್ತರು ನೆಕ್ಲೇಸ್ ಕದ್ದಿದ್ದು ನಾನೇ ಅಂತ ನಿಮಗೆಲ್ಲ ಅನುಮಾನ ಇದ್ರೆ ಇವತ್ತು ಎರಡಲ್ಲಿ ಒಂದು ತೀರ್ಮಾನ ಆಗ್ಲೇಬೇಕು ಕಾಂತ ಬಡವಳಾದ್ರೂ ಮಾನ ಕಂಚ್ಕೋತಾಳೆ ನಿಮ್ ತಂದೆ ತರ ಸಿಮೆಂಟ್ ಯಾವ ಕಾಮು ಹೌದು ನಮ್ಮಪ್ಪ ಕಳ್ಳ ನಾನು ಕಳ್ಳಿ ನನ್ನ ಪೆಟ್ಟಿಗೆ ನೋಡಿದಾಯ್ತು ತಾನೆ ಹಾಗೇನೆ ನಿಮ್ಮ ಪೆಟ್ಟಿಗೆನ ತಂದು ತೋರಿಸಿ ಆಮೇಲೆ ಮಾತಾಡಿ ಅದಕ್ಕೆ ರಾಮು ಆ ಹುಡುಗಿ ಏನೋ ಮಾತಾಡ್ತಾಳೆ ಅಂತ ನೀನು ಯಾಕೋ ಹೀಗೆ ಆಡ್ತೀಯಾ ಡೈ ಆ ನೆಕ್ಲೇಸ್ ನಾನೇ ತಗೊಂಡೆ ಕಣೋ ಸರಿ ತಾನೆ ಎಲ್ಲ ಸ್ವಲ್ಪ ಸುಮ್ಮನೆ ಯಾಕೆ ಸುಮ್ಮನೆ ಇರಬೇಕು ನನ್ನ ಹೆಂಡತಿ ಅದ ಪೆಟ್ಟಿಗೆ ತೋರಿಸಬೇಕು ಇವನ ಹೆಂಡತಿ ಆದ್ರೆ ಬರೀ ಪೆಟ್ಟಿಗೆ ತೋರಿಸೋದಲ್ಲ ನೀವೇ ಬಂದು ನನ್ನ ರೂಮ್ ಎಲ್ಲ ಚೆಕ್ ಮಾಡ್ಕೊಳ್ಳಿ ಯಾರು ಬೇಡ ಅಂತಾರೆ ಬನ್ನಿ ಬನ್ನಿ ಸರಿಯಾಗಿ ನೋಡ್ಕೊಳ್ಳಿ ನೋಡಿದ್ರ ನೋಡಿ ಈ ನೆಕ್ಲೇಸ್ ನಾನ್ ತದ್ದಿದ್ದು ಅಂತ ನಿಮಗೆಲ್ಲ ಅನುಮಾನ ಆಯ್ತಲ್ಲ ಈಗ ಗೊತ್ತಾಯ್ತ ಯಾರ್ ಕಳ್ಳರು ಅಂತ ಅಕ್ಕರಿ ಈ ನೆಕ್ಲೇಸ್ ಇವಳ ರೂಮಿಗೆ ಹೇಗ್ ಬಂತು
ಸರಸ್ವತಿ ಆ ನೆಕ್ಲೇಸ್ ನಮ್ಮ ರೂಮಿಗೆ ಹೇಗೆ ಬಂತು ನನಗೆ ಗೊತ್ತಿಲ್ಲ ರೀ ಗೊತ್ತಿಲ್ಲ 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 ಏನಮ್ಮ ಸರಸ್ವತಿ ಆ ನೆಕ್ಲೇಸ್ ಬೇಕು ಅಂದಿದ್ರೆ ನಾನೇ ಕೊಟ್ಬಿಡ್ತಿದ್ನಲ್ಲೇ ಅಕ್ಕ ನೀವು ನನಗೆ ಗೊತ್ತಿಲ್ಲಕ್ಕ ನನಗೆ ಗೊತ್ತಿಲ್ಲಕ್ಕ ನನ್ನ ನೋಡ್ಲಿಲ್ಲಕ್ಕ ನನ್ನ ನಂಬಿ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ರಾಮು ಚಾವಳಿ ನೆಕ್ಲೆ ಸರಸ್ವತಿ ಅಳಬೇಡ ಕಣೆ ಗಂಡ ಆದವನು ಕೋಪದಲ್ಲಿ ಒಂದೇ ಹೊಡೆದ ತಪ್ಪ ಇಲ್ಲ ರೀ ನೀವು ನನ್ನನ್ನು ಕೊಂದ್ರೂ ತಪ್ಪಿಲ್ಲ ಆದ್ರೆ ಎಲ್ಲರ ಹಾಗೆ ನೀವು ನನ್ನನ್ನು ಕಳ್ಳಿ ಅಂತ ನಂಬಿದ್ರಲ್ಲ ಅದು ತಪ್ಪು ನಾನು ನಂಬಲಿಲ್ಲ ಕಣೆ ನನಗೆ ಗೊತ್ತು ನೀನು ಅಂತ ಹೇಳು ಅಂತ ಅನ್ನಪೂರ್ಣ ಸುಮ್ಮನೆ ಯಾಕೆ ಅದನ್ನೇ ಯೋಚನೆ ಮಾಡ್ತಾ ಇದೀಯಾ ಏನೋ ವಿಷಯಗಳಿಗೆ ಹಾಗೆ ನಡೆದೋಯ್ತು ಯಾಕೋ ಭಯ ಆಗ್ತಾ ಇದ್ದೀರಿ ಯಾಕೆ ಯಾರು ನಂಬೋದು ಅರ್ಥವೇ ಆಗ್ತಾ ಇಲ್ಲ ಸರಸ್ವತಿ ಅಷ್ಟು ಒಳ್ಳೆ ಹುಡುಗಿ ಇಂಥ ಕೆಲಸ ಮಾಡಿದಾಳೆ ಅಂದ್ರೆ ಸರಸ್ವತಿ ಚಿಕ್ಕಮ್ಮನ ಕಳ್ಳಿ ಅಲ್ಲ ಆ ರಾಕ್ಷಸಿ ಚಿಕ್ಕಮ್ಮನೆ ಕಳ್ಳಿ ನಂಗೆ ಗೊತ್ತು ಅವಳೇ ಕದ್ದಿರೋದು ಲಕ್ಷ್ಮಿ ಇಂಥ ವಿಷಯಕ್ಕೆಲ್ಲ ನಿನ್ ಬಾಯಿ ಹಾಕ್ಬಾರ್ದು ಮಲ್ಕೋ ಅನ್ನಪೂರ್ಣ ಮಗು ಹೇಳ್ತಾರ ನಿಜ ಅಂತ ನನಗೂ ಕಾಣಿಸುತ್ತೆ ಅಂದ್ರೆ ಕಾಂತ ನಾಗಪ್ಪನ ಮಗಳು ಅವಳು ಒಳ್ಳೆ ಮನೆಯಿಂದ ಬಂದ ಹೆಣ್ಣಲ್ಲ ನಾನು ದುಡುಕ್ಬಿಟ್ಟು ಆ ಸರಸ್ವತಿ ಮನಸ್ಸ ನೋಯಿಸ್ಬಿಟ್ಟಿ ಅಂತ ಕಾಣಿಸುತ್ತೆ ಪಾಪ ಆ ಹುಡುಗಿ ಎಷ್ಟು ನುಂಕೊಂಡಿದ್ದಾಳೋ ಏನೋ ಏನ್ರಿ ಹೋಗಿ ನಾನು ಸಮಾಧಾನ ಮಾಡಿ ಬರ್ತೀನಿ ಈಗ ಗಂಟೆ 11 ಆಯ್ತು ಬೆಳಿಗ್ಗೆ ಹೋಗಿ ಸಮಾಧಾನ ಮಾಡ್ತೀನಂತೆ ಅವ್ರನ್ನ ಡಿಸ್ಟರ್ಬ್ ಮಾಡಬಾರ್ದು ಈಗ ಮಲ್ಕೋ ಮಲ್ಕೋ ಏನ್ರಿ ಯೋಚನೆ ಮಾಡ್ತಾ ಇದ್ದೀರಾ ಏನ್ರಿ ಆ ನೆಕ್ಲೆಸ್ ಕದ್ದಿದ್ ಯಾರು ಗೊತ್ತಾ ಯಾರು ಇನ್ಯಾರು ನಿಮ್ಮ ಅತ್ತಿಗೆ ಏನೇ ಇದು ಅರ್ಥವಿಲ್ಲದ ಮಾತು ಎಲ್ಲ ಅರ್ಥವಾಗಿ ಮಾತಾಡ್ತಾ ಇರೋದು ನಿಮ್ಮ ಅತ್ತಿಗೆ ಏನ್ ಮಾಡಿದಾಳ ಗೊತ್ತಾ ತನ್ನ ನೆಕ್ಲೆಸ್ ಅನ್ನು ಕುಟ್ಟಾಗ ತಗೊಂಡು ಹೋಗಿ ಸರಸ್ವತಿ ಬೀರೂನಲ್ಲಿಟ್ಟು ಅಯ್ಯಯ್ಯೋ ನನ್ನ ನೆಕ್ಲೆಸ್ ಕಳೆದೋಯ್ತು ಅಯ್ಯಯ್ಯೋ ನನ್ನ ನೆಕ್ಲೆಸ್ ಕಳೆದೋಯ್ತು ಅಂತ ಗಲಾಟೆ ಮಾಡಿ ಎಲ್ರೆದ್ರಿಗೂ ಅವಳ ಗಂಡಿನ ಕೈಯಲ್ಲಿ ಬೀರು ಹುಡುಕ್ಸಿ ಪಾಪ ಅವಳಿಗೆ ಕಳ್ಳಿ ಅಂತ ಪಟ ಕಟ್ಟಿದ್ಲು ಲೇ ಅದರಿಂದ ಅತ್ತಿಗೆ ಲಾಭ ಹಾ ಲಾಭನಾ ಯಜಮಾನಿಕೆ ಇಷ್ಟು ದಿನ ಒಬ್ಳೆ ರಾಣಿಯಾಗಿ ಬೆರಿತಾ ಇದ್ಲು ಈಗ ನಾವಿಬ್ರು ಬಂದ್ಬಿಟ್ಟಿದೀವಲ್ಲ ಹೊಟ್ಟೆ ಹುರಿ ಅದಕ್ಕೆ ಹೇಗಾದ್ರೂ ಮಾಡಿ ನಮ್ಮಿಬ್ರು ತಲೆ ಮೇಲೆ ಗೂಬೆ ಕೂರಿಸಿ ಈ ಮನೆಯಿಂದ ಓಡಿಸ್ಬೇಕು ಅಂತ ಕಾಯ್ತಾ ಇದ್ದೆ ನಾನು ನಂಬೋದಿಲ್ಲ ಅತ್ತಿಗೆ ದೇವತೆ ಅಂತ ಹೇಳು ಒಬ್ರೇ ಇರೋವರೆಗೂ ಎಲ್ಲರೂ ದೇವತೆನೆ ಪಕ್ಕಕ್ಕೆ ಇನ್ನೊಂದು ಹೆಣ್ಣು ಬಂದಾಗ್ಲಲ್ವೇ ಗೊತ್ತಾಗೋದು ಬೇಳೆಕಾಳು ಇದು ಇನ್ನು ಪ್ರಾರಂಭ ಮುಂದೆ ನೋಡಿ ಏನೇನಾಗುತ್ತೆ ಅಂತ ಗೊತ್ತಾಗುತ್ತೆ ಸರಸ್ವತಿ 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 ಎಲ್ಲಿ ಹೋದ್ರು ಏನ್ರಿ 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 ಬನ್ರಿ ಇಲ್ಲಿ ಏನದು ನಮ್ ರಾಮು ಮನೆ ಬಿಟ್ಟು ಹೋಗಿದ್ದಾನೆ ಏನು ರಾಮು ಮನೆ ಬಿಟ್ಟು ಹೋಗಿದ್ದಾನೆ ಯಾರು ಹೇಳಿದ್ರು ಇಲ್ಲಿ ನೋಡ್ರಿ ಕಾಂತ ಪೂಜಾ ಅಣ್ಣ ಮತ್ತು ಅತ್ತಿಗೆಗೆ ನಿನ್ನೆ ಕಹಿ ಪ್ರಸಂಗದಿಂದ ಎಲ್ಲರ ನೆಮ್ಮದಿಯೂ ಹಾಳಾಗಿದೆ ಬೇರೆಯವರು ಬೇಕಾದ್ರು ಅನ್ನಲಿ ಅತ್ತಿಗೆ ನನ್ನ ಹೆಂಡತಿಯ ಮೇಲೆ ಸಂಶಯಪಟ್ಟ ಮೇಲೆ ಇನ್ನು ಅವಳು ಇಲ್ಲಿರುವುದು ಸರಿಯಲ್ಲ ಮನಸ್ಸು ಕೆಡಿಸಿಕೊಂಡು ಮನೆಯಲ್ಲಿ ಅಶಾಂತಿ ಹರಡಿ ನಿಮಗೆ ನೋವು ಕೊಡಬಾರದೆಂದು
ನಾವಿಬ್ಬರು ದೂರ ಹೋಗುತ್ತಿದ್ದೇವೆ. ನಮಗೆ ನಿಮ್ಮ ಆಸ್ತಿ ಬೇಡ, ಹಣ ಬೇಡ. ನೀವು ಕಲಿಸಿರೋ ವಿದ್ಯೆ ಇದೆ, ಅದೇ ಸಾಕು. ಸತ್ಯ ಎಂದಾದರೂ ಒಂದು ದಿನ ತಿಳಿದಾಗ ನನ್ನ ಹೆಂಡತಿ ಸರಸ್ವತಿ ತಪ್ಪಿತ ಸ್ಥಳಲ್ಲ ಎಂದು ನಿಮಗೆ ಅರಿವಾದರೆ ಸಾಕು. ನಾನು ಎಲ್ಲಿದ್ದರೂ ನಿಮ್ಮ ಮಗ, ನೀವು ಅನ್ನ ಹಾಕಿ ಬೆಳೆಸಿದವನು. ಆಶೀರ್ವಾದವಿರಲಿ. ಇತಿ ನಿಮ್ಮ ರಾಮು. ನನ್ನಿಂದ ಎಂಥ ಕೆಲಸ ಆಗೋಯ್ತ್ರಿ, ಎಂಥ ಕೆಲಸ ಆಗೋಯ್ತು. ರಾಮು ಹೀಗೆ ದುಡುಕ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಏನ್ರಿ, ಏನಾದ್ರೂ ಮಾಡವರಿಬ್ಬರನ್ನ ಹುಡುಕ್ಸ್ರಿ. ನನ್ನಿಂದ ತಪ್ಪಾಗಿದ್ರೆ ಅವರಿಬ್ಬರು ಕಾಲು ಹಿಡ್ಕೊಂಡು ಕ್ಷಮೆ ಕೇಳ್ಕೊತೀನಿ. ಹೋಗ್ರಿ, ಬೇಗ ಕರ್ಕೊಂಬಂದ್ರಿ, ಹೋಗ್ರಿ. ಅನ್ನಪೂರ್ಣ, ಏನು ರಾಮನ್ ಹುಡುಕಿ ಪ್ರಯೋಜನ ಇಲ್ಲ. ಏನ್ ಹೇಳ್ತಾ ಇದ್ದೀರಾ ನೀವು? ಹೌದು, ಅವನ ಛಲವಾದಿ ಯಾವುದೋ ಗುರಿ ಸಾಧಿಸೋದಕ್ಕೆ ಹೋಗ್ತಾ ಇದ್ದಾನೆ. ಅವನ್ನ ನಾವು ತಡೆಯೋದು ಸರಿಯಲ್ಲ. ನನಗ್ ಗೊತ್ತು, ಖಂಡಿತ ಅವನು ಯಶಸ್ವಿಯಾಗಿ ಒಂದಲ್ಲ ಒಂದ್ ದಿವಸ ನಮ್ಮ ಹತ್ರ ಬಂದೇ ಬರ್ತಾನೆ. ಅದುವರೆಗೂ ಸಮಾಧಾನವಾಗಿರು.